ನಟ ದರ್ಶನ್ಗೆ ಮನೆಯೂಟ ಸಿಗುತ್ತಾ ಸಿಗಲ್ವಾ? ಜೈಲಾಧಿಕಾರಿಗಳ ರಿಪೋರ್ಟ್ ಮೇಲೆ ನಿಂತಿದೆ ಭವಿಷ್ಯ. ದಿನವೂ ಬಿರಿಯಾನಿ ಕೊಡೋಕ್ಕಾಗುತ್ತಾ ಅಂತ ಪ್ರಶ್ನೆ. ಇದುವೇ ಇಂದಿನ ಚದುರಂಗದ ಮೊದಲ ಸ್ಟೋರಿ, ಮನೆಯೂಟ ಮರೀಚಿಕೆ. ಬೇಕಿದ್ದನ್ನ ಬೇಕಾದಾಗ ಬೇಕೆನಿಸಿದಾಗಲೆಲ್ಲ, ಅದು ಬೆಳಗ್ಗೆ ಇರ್ಬೋದು, ಮಧ್ಯರಾತ್ರಿ ಇರ್ಬೋದು, ಬೆಳಗಿನ ಜಾವ ಇರ್ಬೋದು, ಮಧ್ಯಾಹ್ನ ಇರ್ಬೋದು, ಎಷ್ಟೊತ್ತಿಗೆ ಬೇಕಿದ್ರು ಕೂಡ ತಿನ್ನುವ ಅವಕಾಶ ಇದ್ದಂತಹ ದರ್ಶನ್ ಈಗ ಮನೆಯೂಟವನ್ನ ಕಾಡಿ ಬೇಡಿ ಪಡ್ಕೊಳ್ಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೋರ್ಟ್ ಒಪ್ಪಿದ್ರೆ ಮಾತ್ರ ಮನೆಯೂಟ ಸಿಗುತ್ತೆ. ನಿಜಕ್ಕೂ ಕೂಡ ದರ್ಶನ್ ಪಾಲಿಗೆ ಮನೆಯೂಟ ಮರೀಚಿಕೆಯಾಗಿದೆ. ಸದ್ಯ ಕೋರ್ಟ್ನಲ್ಲಿ ಮನೆಯೂಟದ ಮೇಲಿನೇ ಒಂದು ವಾದ ಪ್ರತಿವಾದ ನಡೀತಾ ಇದೆ. SPP ಪ್ರಸನ್ನ ಕುಮಾರ್ ಅವರು ವಾದ ನಡೆಸ್ತಾ ಇದ್ದಾರೆ. ಅವರ ಪ್ರಕಾರವಾಗಿ ಮನೆಯೂಟ ಸಿಗೋದಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ರಿಪೋರ್ಟ್ ಅನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಜೈಲು ಆಫೀಸರ್ ಕೊಟ್ಟಿರುವಂತಹ, ಜೈಲಿನ ಮೆಡಿಕಲ್ ಆಫೀಸರ್ ಕೊಟ್ಟಿರುವಂತಹ ಮೆಡಿಕಲ್ ರಿಪೋರ್ಟ್ ಅನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ದರ್ಶನ್ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ಅವರಿಗೆ ದರ್ಶನ್ಗೆ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಮ್ಮೆಯೂ ಕೂಡ ಅವರಿಗೆ ಬೇದಿಯಾಗಿದೆ ಅಂತ ಯಾವುದೇ ಚಿಕಿತ್ಸೆಯನ್ನು ಕೊಟ್ಟಿಲ್ಲ. ನೋಡಿ, ಪ್ರತಿಯೊಂದು ಪಾಯಿಂಟ್ ಬೈ ಪಾಯಿಂಟ್ ಹೋದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಹೇಳ್ತಾ ಇದ್ದಾರೆ. ಈಗಾಗಲೇ ವಾದವನ್ನು ಮಂಡಿಸಿರುವಂತಹ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ರು, ಅವರಿಗೆ ಡೈರಿ ಆಗಿದೆ, ಅವರಿಗೆ ಅತಿಸಾರ ಆಗುತ್ತೆ, ಅವರಿಗೆ ಅಜೀರ್ಣ ಆಗ್ತಾ ಇದೆ, ಅವರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಜೈಲಿನ ಫುಡ್ ತಿನ್ನೋದ್ರಿಂದ ಅಂತೇಳಿ. ಆದರೆ ಅದಕ್ಕೆ ಸಂಬಂಧಪಟ್ಟದ್ದು ಯಾವುದೇ ಚಿಕಿತ್ಸೆಯನ್ನು ಕೊಟ್ಟಿಲ್ಲ ಇದುವರೆಗೂ ಕೂಡ. ನ್ಯಾಯಾಂಗ ಬಂಧನ ಕಳಿಸಿದಾಗ ವೈದ್ಯಕೀಯ ಪರೀಕ್ಷೆ, ಇತ್ತೀಚೆಗೆ ವೈರಲ್ ಫೀವರ್ಗೆ ಚಿಕಿತ್ಸೆಯನ್ನು ನೀಡಲಾಗಿತ್ತು, ಕೈ ಮುರಿದ ಬಗ್ಗೆ ಚಿಕಿತ್ಸೆ ಪಡಿತಾ ಇದ್ದಾರೆ, ಇವೆಲ್ಲವನ್ನು ಕೂಡ ಪಡಿತಾ ಇದ್ದಾರೆ. ಅವರಿಗೆ ಚಿಕಿತ್ಸೆ ಯಾವ್ಯಾವುದು ಕೊಡ್ತಾ ಇದ್ದಾರೆ ಅನ್ನೋಂತಹ ಡೀಟೇಲ್ಸನ್ನು ಕೂಡ ಸಹಜವಾಗಿಯೇ ಮೆಡಿಕಲ್ ಆಫೀಸರ್ ಕೊಟ್ಟಿರ್ತಾರೆ. ಅದರ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಜೈಲು ಕವಿಪಿಡಿಯಲ್ಲಿ ಮನೆ ಊಟ ಅನ್ನೋದಿಲ್ಲ, ಹುಷಾರಿಲ್ದಿದ್ದಂತಹ ಸಂದರ್ಭದಲ್ಲಿ ವಿಶೇಷ ಊಟವನ್ನು ನೀಡಬಹುದು, ಮನೆ ಊಟವನ್ನೇ ನೀಡಬೇಕು ಅಂತೇನೂ ಇಲ್ಲ ಅನ್ನುವಂತಹ ವಾದವನ್ನು ಕೂಡ ಇಲ್ಲಿ ಮುಂದಿಡ್ತಾ ಇದ್ದಾರೆ. ಯಾಕಂದರೆ ದರ್ಶನ್ ಈಗ ಕೇಳ್ತಾ ಇರೋದು ಮನೆ ಊಟ ಬೇಕು ಅಂತೇಳಿ. ಆದರೆ ಮನೆ ಊಟ ಯಾವ ಸಂದರ್ಭದಲ್ಲಿ ಮನೆ ಊಟ ಕೊಡಬೇಕು? ದಿನಾ ಬಿರಿಯಾನಿ ಚಿಕನ್ ತಿನ್ನಬೇಕು ಅಂದರೆ ಆಗೋದಿಲ್ಲ. ಇವತ್ತು ಕೂಡ ಮೆಡಿಕಲ್ ರಿಪೋರ್ಟ್ ಇದೆ, ವೈರಲ್ ಫೀವರ್ ಅಂತ. ಬಿಸಿ ನೀರು ಕೊಡಬಹುದು, ಅದು ಬಿಟ್ಟು ದಿವಸನೂ ಮನೆ ಊಟ ಅಂತ ಹೇಳಿ ಅವ್ರಿಗೆ ಬಿರಿಯಾನಿ ಚಿಕನ್ನು ಕೊಡ್ತಾ ಕೂರೋದಕ್ಕೆ ಆಗೋದಿಲ್ಲ ಅನ್ನುವಂತಹ ವಾದವನ್ನು ಕೂಡ ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಮನೆ ಊಟ ನೀಡಬೇಕು ಅಂತ ಎಲ್ಲೂ ಕೂಡ ಇಲ್ಲ. ಮನೆ ಊಟವನ್ನೇ ಕೊಡಬೇಕು ಅನ್ನೋಂಥದ್ದು ಏನೂ ಇಲ್ಲ. ಅವ್ರಿಗೆ ಹೊಟ್ಟೆ ಕೆಟ್ಟಿದೆ ಅಂತ ಹೇಳಿದರೆ ಆಗ ಸಾತ್ವಿಕ ಊಟವನ್ನು ನೀಡಬೇಕು, ಅದಕ್ಕೊಂದು ಸ್ಕೇಲ್ ಇದೆ, ಅದರ ಪ್ರಕಾರ ಊಟವನ್ನು ಕೊಡಲಾಗುತ್ತೆ. ಎಲ್ಲವನ್ನೂ ಕೂಡ ಯಾವ ಸಂದರ್ಭದಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋಂಥದ್ರ ಬಗ್ಗೆ ಕೂಡ ನಿಯಮಗಳಿದ್ದಾವೆ, ಆರೋಗ್ಯದ ನಿಯಮಗಳಿದ್ದಾವೆ, ವೈದ್ಯಕೀಯ ನಿಯಮಗಳಿದ್ದಾವೆ, ಅದರ ಪ್ರಕಾರವಾಗಿ ಕೊಡಬೇಕು. ನಾನು ನಟನಾಗಿದ್ದೇನೆ, ಮೊದಲು ಫಿಟ್ ಆಗಿದ್ದೆ, ಈಗಲೂ ದೈಹಿಕವಾಗಿ ಬಲಿಷ್ಠವಾಗಿರಬೇಕಾಗಿದೆ, ರಿಚ್ ಫುಡ್ ಜೊತೆಗೆ ಪ್ರೋಟೀನ್ ಬೇಕು ಅಂತ ಕೇಳಿದ್ದಾರೆ. ಯಾವ್ಯಾವ ವಿಚಾರಗಳನ್ನು ಕೇಳಿದ್ದಾರೆ ಅನ್ನುವಂತಹ ಅಂಶವನ್ನು ಕೂಡ ಇಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ರಿಚ್ ಫುಡ್ ಜೊತೆಗೆ ಪ್ರೋಟೀನ್ ಬೇಕು ಅಂತ ಕೂಡ ಕೇಳಿದ್ದಾರೆ ಅನ್ನುವಂಥ. ಅಂದರೆ ದಿವಸ ಪ್ರೋಟೀನ್ ಬೇಕು ಅಂದರೆ ಅರ್ಥ ಏನಂತ ಹೇಳಿದರೆ, ಸಾಮಾನ್ಯವಾಗಿ ಬೇಳೆ ಸಾರು ತಿಂದರೂ ಕೂಡ ಪ್ರೋಟೀನ್ ಸಿಗುತ್ತೆ, ಅಥವಾ ರಿಚ್ ಫುಡ್ ಜೊತೆಗೆ ಪ್ರೋಟೀನ್ ಅಂತ ಹೇಳಿದಾಗ ಅಲ್ಲಿ ಚಿಕನ್ ಬೇಕಾಗುತ್ತೆ. ಚಿಕನ್ ಅಂದರೆ ಮೀಟ್ ತೆಗೆದುಕೊಂಡಾಗ ಪ್ರೋಟೀನ್, ದೊಡ್ಡ ಪ್ರಮಾಣದಲ್ಲಿ ಪ್ರೋಟೀನ್ ಸಿಗುತ್ತೆ ಅಂತೇಳಿ. ಈ ಕಾರಣಕ್ಕಾಗಿ ಮೀಟ್ ಬೇಕು ಅನ್ನೋಂಥದ್ದು ಇದರ ಬಹಳ ಮುಖ್ಯವಾಗಿರುವಂಥ ಅಂಶ. ಆದರೆ ಇವರು ಅರೆಸ್ಟ್ ಆದಾಗ ಜಿಮ್ನಲ್ಲೇ ಇದ್ದರು ಅನ್ನುವಂತಹ ಅಂಶವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಇವರು ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಇವರು ಎಲ್ಲಿದ್ದರು? ಇವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು ಜಿಮ್ನಲ್ಲಿ. ಇವರಿಗೆ ಅನಾರೋಗ್ಯದ ಸಮಸ್ಯೆ, ಅನಾರೋಗ್ಯ ಇದೆ ಅನ್ನೋಂಥದ್ದು ಎಲ್ಲೂ ಕೂಡ ಇಲ್ಲ. ಅವ್ರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವರು ಜಿಮ್ನಲ್ಲೇ ಇದ್ದರು. ಜೈಲಿಗೆ ಬಂದಾಗಿನಿಂದ ಊಟ ಸರಿಯಾಗಿ ಇರಲಿಲ್ಲ, ಅದಕ್ಕೆ ತೂಕ ಕಡಿಮೆ ಆಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಜೈಲಿನಲ್ಲಿರುವಾಗ ಎಲ್ಲ ಸೌಲಭ್ಯ ಬೇಕು ಅಂದರೆ ಹೇಗೆ? ಯಾಕೆಂದರೆ ಇದು ಮನೆ ಅಲ್ಲ, ನೆಂಟರ ಮನೆಯೂ ಅಲ್ಲ, ಆತಿಥ್ಯ ಕೊಡೋದಕ್ಕೆ ಆಗೋದಿಲ್ಲ. ಜೈಲು ಅಂದಮೇಲೆ ಅದು ಜೈಲಿರುತ್ತೆ. ಜೈಲಿನಲ್ಲಿ ಇರುವಂತಹ ಊಟ ಸರಿ ಇಲ್ಲ ಅಂತ ಹೇಳ್ಕೊಂಡು ಪ್ರತಿ ಬಾರಿ ಹೇಳ್ತಾರಲ್ಲ, ಅದಕ್ಕಾಗಿ ತೂಕ ಕಡಿಮೆ ಆಗಿದ್ದೇನೆ ಅಂತ ಹೇಳ್ತಾ ಇದ್ದಾರಲ್ಲ. ಹಾಗಾದರೆ ಜೈಲಿನಲ್ಲಿ ಎಂತಹ ಸೌಲಭ್ಯವನ್ನು ಕೊಡಬೇಕು? ಅಷ್ಟು ಪ್ರಮಾಣದಲ್ಲಿ ಮಾತ್ರ ಸೌಲಭ್ಯ ಕೊಡೋದಕ್ಕೆ ಸಾಧ್ಯ. ಎಲ್ಲ ಸೌಲಭ್ಯ ಬೇಕು ಅಂದರೆ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನು SPP ಪ್ರಸನ್ನ ಕುಮಾರ್ ಅವರು ತಮ್ಮ ಆಕ್ಷೇಪದಲ್ಲಿ ಎತ್ತಿದ್ದಾರೆ. ಯಾವುದೇ ಕಾರಣಕ್ಕಾಗಿಯೂ ಕೂಡ ಇವರಿಗೆ ಮನೆ ಊಟಕ್ಕೆ ಅವಕಾಶವನ್ನು ಕೊಡಬಾರ್ದು ಅನ್ನುವಂತಹದ್ದನ್ನು, ಅಂದರೆ ಮನೆ ಊಟ ಅನ್ನುವಂಥದ್ದು ಇಲ್ಲ, ಬದಲಿಗೆ ವಿಶೇಷ ಊಟ. ವಿಶೇಷ ಊಟ ಅಂದರೆ ಅವರಿಗೆ ಹೆಲ್ತ್ ಸರಿ ಇಲ್ಲ, ಅವ್ರಿಗೆ ಹೊಟ್ಟೆ ಕೆಟ್ಟಿದೆ, ಅಂಥ ಸಂದರ್ಭಗಳಲ್ಲಿ ಅವರಿಗೆ ವಿಶೇಷ ಊಟವನ್ನು ಪ್ರೊವೈಡ್ ಮಾಡಬೇಕು. ಅದು ಬೇಕಾದ್ರೆ ಮನೆಯಿಂದ ತರಿಸ್ಕೊಡ್ಬೋದು, ಅಥವಾ ಬೇರೆ ಎಲ್ಲಿಂದ ಅದ್ರ ಬೇಕಿದ್ರೆ ತರಿಸ್ಕೊಡ್ಬೋದು. ಹಾಗೆಂತೇಳಿ ಅವರಿಗೆ ಮನೆ ಊಟನೇ ಕೊಡಬೇಕು ಅನ್ನುವಂಥದ್ದು ಎಲ್ಲೂ ಕೂಡ ಇಲ್ಲ ಅನ್ನುವಂತಹ ವಾದವನ್ನು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೇ ಮನೆ ಊಟ ಕೊಡಬೇಕು ಅಂತೇಳಿ, ಆದರೆ ಏನೇನು ನಿಯಮಗಳು ಯಾವ ಸ್ವರೂಪದಲ್ಲಿ ಇರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ SPP ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಅಷ್ಟು ಸುಲಭವಾಗಿ ಆರೋಪಿಗೆ ಹೊಟ್ಟೆ ಕೆಟ್ಟಿದೆ ಅಂತೇಳಿ ಆದರೆ
ದಿನಲೂ ಕೂಡ ಅವರಿಗೆ ಬಿರಿಯಾನಿ ಕೊಡ್ತಾ ಇರೋದಕ್ಕಾಗೋದಿಲ್ಲ, ಚಿಕನ್ ತಿನ್ನಬೇಕು ಅಂದರೆ ಅದು ಕೂಡ ಆಗೋದಿಲ್ಲ. ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂದೇಳಿ, ಒಂದು ಕಡೆಯಲ್ಲಿ ಅವ್ರಿಗೆ ಅವರ ವಕೀಲರು ಹೇಳ್ತಾ ಇದ್ದಾರೆ ಅವ್ರಿಗೆ ತೂಕ ಇಳಿಕೆ ಆಗಿದೆ, ಅವರ ದೇಹದಾರ್ಢ್ಯತೆಯನ್ನು ಕಾಪಾಡಿಕೊಳ್ಬೇಕು, ಫಿಟ್ ಆಗಿದ್ರು ಅವರು ಮೊದಲು, ಈಗಲೂ ಕೂಡ ಫಿಟ್ ಆಗಿರಬೇಕು ಅಂತ ಅವ್ರು ಬಯಸ್ತಾರೆ. ಇದಕ್ಕಾಗಿ ಪ್ರೋಟೀನ್ ಯುಕ್ತವಾಗಿರುವಂತಹ ಆಹಾರ ಕೊಡಬೇಕು, ರಿಚ್ ಫುಡ್ ಕೊಡಬೇಕು, ಈ ರೀತಿಯಾದಂಥ ಬೇಡಿಕೆ ನೀಡ್ತಿದ್ದಾರೆ. ಮತ್ತೊಂದು ಕಡೆ ಅದೇ ವಕೀಲರು ಹೇಳ್ತಾ ಇದ್ದಾರೆ ಇಲ್ಲ ಅವ್ರಿಗೆ ಏನು ಆರೋಗ್ಯದ ಅಲ್ಲಿನ ಜೈಲಿನ ಊಟ ತಿಂದರೆ ಆಗೋದಿಲ್ಲ, ಅವರ ಹೊಟ್ಟೆ ಕೆಟ್ಟಿದೆ ಅನ್ನುವಂತಹ ಅಂಶಗಳನ್ನು, ಅಜೀರ್ಣ ಆಗ್ತಾ ಇದೆ ಅನ್ನುವಂಥ ಅಂಶಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಆದರೆ ಅಜೀರ್ಣ ಆಗಿದ್ದರೆ ಅವರಿಗೆ ಹೊಟ್ಟೆ ಕೆಟ್ಟಿದೆ ಅಂತೇಳಿ ಆದರೆ ಅಂಥ ಸಮಯದಲ್ಲಿ ಕೊಡಬೇಕಾಗಿರುವಂತಹ ಫುಡ್ಡನ್ನಾಗಲಿ ಟ್ರೀಟ್ಮೆಂಟನ್ನಾಗಲಿ ಅದು ಯಾವುದನ್ನು ಕೂಡ ಕೊಟ್ಟಿಲ್ಲ ಅನ್ನುವಂತಹ ಪ್ರತಿವಾದವನ್ನು ಈಗ ಮಾಡ್ತಾ ಇದ್ದಾರೆ ಎಸ್ ಪಿ ಪಿ ಅವರಾಗಿರುವಂತಹ ಪ್ರಸನ್ನ ಕುಮಾರ್ ಅವರು. ಇತ್ತೀಚೆಗೆ ಅವರಿಗೆ ವೈರಲ್ ಫೀವರ್ ಇತ್ತು, ಅದಕ್ಕೂ ಕೂಡ ಚಿಕಿತ್ಸೆ ನೀಡಲಾಗಿದೆ. ಈಗಾಗಲೇ ಅವರು ಜೈಲಿಗೆ ಸೇರಿದ ಅಲ್ಲಿಂದ ದರ್ಶನ್ಗೆ ಯಾವ ಸ್ವರೂಪದ ಚಿಕಿತ್ಸೆಯನ್ನು ಕೊಡಬೇಕು ಆ ಎಲ್ಲ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಬಂದಿದ್ದಾರೆ, ಕೈ ಮುರಿದ ಬಗ್ಗೆ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅನ್ನುವಂತಹ ಅಂಶವನ್ನು ಕೂಡ ಇಲ್ಲಿ ಎಸ್ ಪಿ ಪಿ ಅವರು ಉಲ್ಲೇಖ ಮಾಡಿದ್ದಾರೆ. ಜೈಲು ಕೈಪಿಡಿಯಲ್ಲೆಲ್ಲೂ ಕೂಡ ಮನೆ ಊಟ ಅನ್ನುವಂಥದ್ದು ಇಲ್ಲ, ವಿಶೇಷ ಸಂದರ್ಭಗಳಲ್ಲಿ ಅವರಿಗೆ ಊಟವನ್ನು ಒದಗಿಸಬೇಕಾಗುತ್ತೆ, ಪ್ರೊವೈಡ್ ಮಾಡಬೇಕಾಗುತ್ತೆ. ಹೆಲ್ತ್ನ ಕಾರಣಕ್ಕಾಗಿ, ಆರೋಗ್ಯದ ಸಮಸ್ಯೆಗಳ ಕಾರಣಕ್ಕಾಗಿ ಹುಷಾರಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಆವಾಗ ಅವರಿಗೆ ವಿಶೇಷ ಊಟವನ್ನು ನೀಡಬಹುದು. ಆದರೆ ಇಲ್ಲಿ ಅವರಿಗೆ ಅಂತಹ ವಿಶೇಷ ಊಟವನ್ನು ಕೊಡಬೇಕಾದಂಥ ಅಗತ್ಯ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಈಗ ಎತ್ತಿದ್ದಾರೆ. ಬಹುಶಃ ವಾದ ಪ್ರತಿವಾದವನ್ನು ನೋಡ್ತಾ ಇದ್ದಾಗ ಎರಡೂ ಕಡೆಯಲ್ಲೂ ಕೂಡ ಯಾವ ಕಾರಣಕ್ಕಾಗಿ ಅವರಿಗೆ ಜೈಲೂಟ ಬದಲಿಗೆ ಮನೆ ಊಟ ಕೊಡಬೇಕು ಅನ್ನುವಂಥ ದರ್ಶನ್ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ಆದರೆ ಅದಕ್ಕೆ ಪ್ರತಿಯಾಗಿ ಈಗ ಎಸ್ ಪಿ ಪಿ ಅವರು ಮಂಡಿಸ್ತಾ ಇರುವಂತಹ ವಾದವನ್ನು ಗಮನಿಸ್ತಾ ಹೋದಾಗ ಪ್ರತಿಯೊಂದು ಡೀಟೇಲ್ಸ್ಗೂ ಕೂಡ ಅವರು ಹೋಗಿದ್ದಾರೆ. ದರ್ಶನ್ ಅವರ ಫುಡ್ಡಿಂದ ಹಿಡಿದು ದರ್ಶನ್ ಅವರು ಪಡ್ಕೊಳ್ತಿರುವಂತಹ ಟ್ರೀಟ್ಮೆಂಟ್ವರೆಗೆ, ಹಾಗೆಯೇ ಟ್ರೀಟ್ಮೆಂಟ್ನ ವಿಚಾರದಲ್ಲೂ ಕೂಡ ಒಂದು ವೇಳೆ ಅವರಿಗೆ ಹೊಟ್ಟೆ ಸರಿ ಇಲ್ಲ ಅಥವಾ ಹೊಟ್ಟೆಗೆ ಈ ಫುಡ್ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರ ಅರ್ಥ ಮತ್ತೊಂದು ಕಡೆಯಲ್ಲಿ ಅವ್ರಿಗೆ ಕೇಳ್ತಾ ಇರುವಂತಹ ರಿಚ್ ಫುಡ್ ಜೊತೆಗೆ ಪ್ರೋಟೀನ್ ಬೇಕು ಅಂತ ಕೇಳ್ತಾ ಇದ್ದಾರಲ್ಲ, ಅದನ್ನು ಕೊಡೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವರು ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಎಲ್ಲಿದ್ರು ಅನ್ನುವಂತಹ ವಿಚಾರವೂ ಕೂಡ ಪ್ರಸ್ತಾಪ ಆಗಿದೆ. ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಅವರು ಜಿಮ್ನಲ್ಲಿ ಇದ್ರು ಅನ್ನುವಂಥ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಂದರೆ ಇವೆಲ್ಲವೂ ಕೂಡ ಯಾಕೆ ಉಲ್ಲೇಖ ಆಗುತ್ತೆ ಅಂತ ಹೇಳಿದರೆ, ಯಾವ ಕಾರಣಕ್ಕಾಗಿ ಇವರಿಗೆ ಮನೆ ಊಟಕ್ಕೆ ಅವಕಾಶವನ್ನು ಕೊಡಬಾರದು ಅನ್ನುವಂಥದ್ದನ್ನು ಕೋರ್ಟ್ಗೆ ಮನವರಿಕೆಯನ್ನು ಮಾಡಿಕೊಡಬೇಕಾಗುತ್ತೆ. ಆ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನು ಎಸ್ ಪಿ ಪಿ ಅವರು ಮಾಡ್ತಾ ಇದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ಒಳಗಾದ ನಂತರವೂ ಕೂಡ ಅವರ ಆರೋಗ್ಯ ಸ್ಥಿತಿಯ ಬಗ್ಗೆ ಈಗಾಗಲೇ ವೈದ್ಯರು ನಿರಂತರವಾಗಿ ಪರಿಶೀಲನೆಯನ್ನು ನಡೆಸ್ತಾ ಇರ್ತಾರೆ, ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ವೈರಲ್ ಫೀವರ್ಗೆ ಚಿಕಿತ್ಸೆ ಕೊಟ್ಟಿದ್ದಾರೆ, ಅವ್ರಿಗೆ ಕೈ ಮುರಿತ ಆಗಿದೆ ಅದಕ್ಕೂ ಕೂಡ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ, ಇವೆಲ್ಲವನ್ನು ಕೂಡ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆದರೆ ಅದರ ಹೊರತಾಗಿ ಅವ್ರಿಗೆ ಮನೆ ಊಟ ಕೊಡಿಸ್ಬೇಕು ಅಂತೇಳಿದರೆ ಯಾಕೆ ಬೇಕು ಅನ್ನುವಂತಹ ಪ್ರಶ್ನೆಯು ಕೂಡ ಇಲ್ಲಿ ಉದ್ಭವ ಆಗಿರುವಂಥದ್ದು. ಈಗಾಗಲೇ ದರ್ಶನ ಪರ ವಕೀಲರು ಯಾವ್ಯಾವ ಸಂದರ್ಭಗಳಲ್ಲಿ ಎಂತೆಂಥ ಪಾತಕಿಗಳಿಗೂ ಕೂಡ ಮನೆ ಊಟವನ್ನು ಕೊಟ್ಟಿರುವಂತಹ ಉದಾಹರಣೆಗಳಿದ್ದಾವೆ ಅನ್ನುವಂಥದ್ದನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದರು. ದೇಶದ ಜೈಲ್ ಮ್ಯಾನ್ಯುವಲ್ನಲ್ಲಿ ಇರುವಂತಹ ಅಂಶಗಳು, ಅಂದರೆ ಜೈಲಿಗೆ ಸಂಬಂಧಪಟ್ಟಂತಹ ಕೈಪಿಡಿಯಲ್ಲಿ ಇರುವಂತಹ ಅಂಶಗಳನ್ನು ಉಲ್ಲೇಖ ಮಾಡಿದೆ. ಸೆಕ್ಷನ್ 30 ಪ್ರಕಾರವಾಗಿ ಈ ಒಂದು ಅವಕಾಶ ಇದೆ, ಮನೆ ಊಟವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನುವಂತಹ ವಾದವನ್ನು ಮಂಡಿಸಿದ್ದಾರೆ. ಆದರೆ ಪ್ರತಿವಾದವನ್ನು ಮಂಡಿಸ್ತಾ ಇರುವಂತಹ ಎಸ್ ಪಿ ಪಿ ಅವರು ಇಲ್ಲ, ಯಾವುದೇ ಕಾರಣಕ್ಕಾಗಿಯೂ ಕೂಡ ಅವರಿಗೆ ಮನೆ ಊಟವನ್ನು ಕೊಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಈಗಾಗಲೇ ಪ್ರಸ್ತಾಪ ಆಗಿದೆ. ಜೈಲಿಗೆ ಬಂದಾಗಿನಿಂದ ಊಟ ಸರಿಯಾಗಿ ಇರಲಿಲ್ಲ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಅದಕ್ಕಾಗಿಯೇ ಅವರ ತೂಕ ಕಡಿಮೆ ಆಗಿದೆ, ನಾನು ತೂಕ ಕಡಿಮೆ ಆಗಿದ್ದೀನಿ ಅನ್ನುವಂತಹ ವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ಜೈಲಿನಲ್ಲಿ ಇರುವಾಗ ಎಂತಹ ಸೌಲಭ್ಯವನ್ನು ಕೊಡಬೇಕು, ಎಲ್ಲ ಸೌಲಭ್ಯ ಇರೋದಕ್ಕೆ ಸಾಧ್ಯನಾ, ಎಲ್ಲ ಸೌಲಭ್ಯ ಬೇಕು ಅಂತ ಕೇಳಿದರೆ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಬಡವ ಶ್ರೀಮಂತ ಸ್ಟಾರ್ ಅಂತ ಏನೂ ಕೂಡ ಇಲ್ಲ ಅನ್ನುವಂಥದ್ದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು. ಬಡವ ಶ್ರೀಮಂತ ಸ್ಟಾರ್ ಅನ್ನುವಂಥದ್ದು ಏನೂ ಇಲ್ಲ, ಕಾನೂನು ಏನು ಇದೆಯೋ, ಕಾನೂನಿನ ಪ್ರಕಾರ ಏನಿದೆಯೋ ಅದರ ಪ್ರಕಾರವಾಗಿ ಕೊಡಬೇಕು. ಇವರು ಶ್ರೀಮಂತರಿದ್ದಾರೆ, ಇವರು ಸ್ಟಾರ್ ಇದ್ದಾರೆ,
ಸ್ಟಾರ್ ನಟ ಇದ್ದಾರೆ. ಈ ಕಾರಣಕ್ಕಾಗಿ ಅವರ ಬಾಡಿ ಫಿಟ್ನೆಸ್ ಅನ್ನು ಕಾಪಾಡಿಕೊಳ್ಳೋದು ಮುಖ್ಯ. ಅವರ ದೇಹದಾಢ್ಯತೆ ಏನಿತ್ತು ಅದನ್ನು ಯಥಾಪ್ರಕಾರವಾಗಿ ಮುಂದುವರಿಸ್ಕೊಂಡು ಹೋಗಬೇಕು. ಆ ಕಾರಣಕ್ಕಾಗಿ ಅವ್ರಿಗಿಂತ ಫುಡ್ ಎಲ್ಲ ಕೊಡಬೇಕು ಅಂತ ಹೇಳುತ್ತದೆ ಏನಿದೆಯಲ್ಲ, ಈ ವಾದಗಳಿಗೆ ಅವಕಾಶ ಇಲ್ಲ. ಕಾನೂನು ಪ್ರಕಾರ ಕೊಡಬೇಕು ಅನ್ನುವಂಥದ್ದಿದ್ರೆ ಕೊಡಬೇಕು, ಕಾನೂನಿನಲ್ಲಿ ಇಲ್ಲದೇ ಇರೋದನ್ನು ಕೊಡೋದಕ್ಕೆ ಬರೋದಿಲ್ಲ. ಕಾನೂನಿನಲ್ಲಿ ಏನಿದೆಯೋ ಅದರ ಪ್ರಕಾರ ಕೊಡಬೇಕು, ಇಲ್ಲ ಅಂತೇಳಿ ಇದ್ರೆ ಕೊಡೋದಕ್ಕೆ ಬರೋದಿಲ್ಲ. ಕಾನೂನಿನಲ್ಲಿ ಇಲ್ಲದೇ ಇರೋದನ್ನ ಕೊಡೋದಕ್ಕೆ ಬರೋದಿಲ್ಲ. ಎಲ್ರಿಗೂ ಒಂದೇ ಕಾನೂನು ಅನ್ನುವಂತಹ ವಾದವನ್ನು ಕೂಡ ಎಸ್ಪಿಪಿ ಅವರು ಇಲ್ಲಿ ಮುಂದಿಟ್ಟಿದ್ದಾರೆ. ಈ ಮೂಲಕ ದರ್ಶನ್ಗೆ ಯಾವ ಕಾರಣಕ್ಕಾಗಿ ಈ ಒಂದು ವಿಶೇಷ ಊಟವನ್ನು ಕೊಡೋದಕ್ಕೆ ಸಂಬಂಧಪಟ್ಟಂತಹ ಅವಕಾಶವನ್ನು ಕೊಡಬಾರ್ದು ಕೋರ್ಟು, ಇದು ಈ ಈ ಒಂದು ಅರ್ಜಿಯನ್ನು ಪುರಸ್ಕರಿಸಬಾರ್ದು ಕೋರ್ಟು ಅನ್ನೋದನ್ನು ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಎಸ್ ಪಿ ಪಿ ಅವರು. ಪ್ರಾಸಿಕ್ಯೂಷನ್ ಪರ ವಕೀಲರಾಗಿರುವಂತಹ ಪ್ರಸನ್ನ ಕುಮಾರ್ ಅವರು, ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ಈ ವಾದವನ್ನು ಮುಂದಿಟ್ಟಿದ್ದಾರೆ. ಯಾವ್ಯಾವ ಸ್ವರೂಪದ ವಾದವನ್ನು ದರ್ಶನ್ ಪರ ವಕೀಲರು ಮಾಡಿದಾರೋ ತಮ್ಮ ಕಕ್ಷಿದಾರನ ಪರವಾಗಿ, ಅದೆಲ್ಲದಕ್ಕೂ ಕೂಡ ಪಾಯಿಂಟ್ ಬೈ ಪಾಯಿಂಟ್ ಉತ್ತರವನ್ನು ಕೊಡ್ತಾ ಇದ್ದಾರೆ, ಪಾಯಿಂಟ್ ಬೈ ಪಾಯಿಂಟ್ ಪ್ರತಿವಾದವನ್ನು ಮಾಡ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು. ಈ ಮೂಲಕವಾಗಿ ಇಲ್ಲಿ ಬಡವ ಶ್ರೀಮಂತ ಸ್ಟಾರು ಇವೆಲ್ಲವೂ ಯಾವುದೂ ಕೂಡ ಇಲ್ಲ. ಕಾನೂನು ಏನಿದೆಯೋ, ಕಾನೂನಿನಲ್ಲಿ ಏನಿದೆಯೋ ಅದರ ಪ್ರಕಾರ ಅಷ್ಟೇ ಕೊಡಬೇಕು, ಅದರ ಹೊರತಾಗಿ ಬೇರೇನೂ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಪ್ರತಿವಾದವನ್ನು ಮಾಡ್ತಾ ಇದ್ದಾರೆ. ಕಾನೂನಿನಲ್ಲಿ ಇಲ್ಲದೇ ಇರುವಂಥದ್ರೆ ಕೊಡೋದಕ್ಕೆ ಬರೋದಿಲ್ಲ ಅನ್ನುವಂಥನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಹೀಗೆ ದರ್ಶನ್ಗೆ ಊಟ ಸದ್ಯಕ್ಕಂತೂ ಮರೀಚಿಕೆಯಾಗಿನೇ ಇತ್ತು. ಇವತ್ತಾದರೂ ಕೋರ್ಟ್ ಮೂಲಕವಾಗಿ ಒಂದು ವಿನಾಯಿತಿ ಸಿಗುತ್ತಾ, ಮನೆ ಊಟವನ್ನು ಪಡ್ಕೊಳ್ಳೋದಕ್ಕೆ ಆಗಿ ವಿನಾಯಿತಿ ಸಿಗುತ್ತಾ ಅನ್ನೋದು ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಮನೆಯೂಟ ಒಂದು ವೇಳೆ ಕೊಡ್ತಾರೆ ಅಂತೇಳಿ ಆದಾಗ ಯಾವ ಸ್ವರೂಪದಲ್ಲಿ ಮನೆ ಊಟ ಇರುತ್ತೆ ನೋಡಿ, ರಿಚ್ ಫುಡ್ಡು, ಹಾಗೆಯೇ ಪ್ರೋಟೀನ್ ಯುಕ್ತವಾಗಿರುವಂತಹ ಫುಡ್ ತಮಗೆ ಬೇಕು ಅನ್ನುವಂತಹ ವಾದವನ್ನು ಏನು ಮಾಡ್ತಾ ಇದ್ದಾರಲ್ಲ, ರಿಚ್ ಫುಡ್ಡು ಪ್ರೋಟೀನ್ ಯುಕ್ತ ಫುಡ್ಗೂ ಅವ್ರು ಹೇಳ್ತಾ ಇರುವಂತಹ ಅವ್ರಿಗೆ ಹೊಟ್ಟೆ ಸರಿ ಇಲ್ಲ ಅಂತ ಹೇಳ್ತಾ ಇರುವಂಥದ್ದಕ್ಕೂ ಇಲ್ಲಿ ಸಂಬಂಧ ಇದೆ ಅನ್ನುವಂತಹ ಪ್ರಶ್ನೆಯನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಪ್ರಸ್ತಾಪಿಸ್ತಾ ಇದ್ದಾರೆ. ವಿಶೇಷ ಸರ್ಕಾರಿ ಅಭಿಯೋಜಕರು ಈ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಕಾನೂನಿನಲ್ಲಿ ಏನಿದೆಯೋ ಅದರ ಪ್ರಕಾರ ಮಾತ್ರ ಅವರಿಗೆ ಊಟಕ್ಕೆ ಅವಕಾಶವನ್ನು ಮಾಡಿ ಕೊಡಬೇಕು ಅನ್ನುವಂತಹ ಪ್ರತಿವಾದವನ್ನು ಮುಂದುವರಿಸಿದ್ದಾರೆ. ಕಾನೂನಿನಲ್ಲಿ ಇಲ್ಲದೇ ಇರೋದನ್ನು ಕೊಡೋದಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ದರ್ಶನ್ಗೆ ಈಗಾಗಲೇ ಕಾನೂನಿನ ಸಂಕಷ್ಟ ಬಹಳ ಜೋರಾಗಿಯೇ ಇರುವಂಥದ್ದು. ಈಗಾಗಲೇ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ದರ್ಶನ್ ಒಂದು ಕ್ಷಣದ ಕೋಪದಲ್ಲಿ ಅಥವಾ ಒಬ್ಬಳನ್ನು ಮೆಚ್ಚಿಸೋದಕ್ಕೆ ಬೇಕಾಗಿ ಮಾಡಿರುವಂತಹ ಕೃತ್ಯ ಇದೆಯಲ್ಲ, ಇವತ್ತೇನು ಆರೋಪ ಎದುರಿಸ್ತಾ ಇದ್ದಾರಲ್ಲ, ಇದರ ಪರಿಣಾಮವನ್ನು ಇಲ್ಲಿವರೆಗೆ ಅನುಭವಿಸುವಂತಾಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಇದರ ನಡುವೆ ಈಗ ದರ್ಶನ್ಗೆ ಮನೆಯೂಟ ಇನ್ನಷ್ಟು ಮರೀಚಿಕೆ ಆಗ್ತಾನೆ ಇದೆ. ಯಾಕಂದರೆ ತೀರ್ಪನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟು ಕಾಯ್ದಿರಿಸಿದೆ, ಜುಲೈ 25ಕ್ಕೆ ಆದೇಶವನ್ನು ನೀಡಲಿದೆ ಕೋರ್ಟ್. ಅಂದರೆ ಇನ್ನು 3 ದಿವಸ ಕಾಯ್ದೆ ಬೇಕಾಗಿದೆ. ಈ ಒಂದು ಮನೆ ಊಟ ಸಿಗಬೇಕು ಅಂತ ಹೇಳುವಂಥ ಸಿಗುತ್ತಾ ಸಿಗಲ್ವಾ ಅನ್ನೋದು ನಿರ್ಧಾರ ಆಗೋದಕ್ಕೆ ಮುಂದೇನು ಪ್ರೊಸೀಜರ್ ಅನ್ನೋದು ಕೋರ್ಟ್ ಹೇಳುತ್ತೆ. ನಿಜಕ್ಕೂ ಅವ್ರಿಗೆ ಮನೆಯೂಟ ಕೊಡಬಹುದಾ ಕೊಡಬಾರ್ದಾ ಅಂಥೇಳಿ, ತೀರಾ ಅರ್ಜೆಂಟಲ್ಲಿ ಮನೆಯೂಟ ಕೊಡಬೇಕಾದಂಥ ಪರಿಸ್ಥಿತಿಯಲ್ಲಿ ದರ್ಶನ್ ಅವರು ಇಲ್ಲ ಅನ್ನುವಂಥದ್ದಂತೂ ಕೋರ್ಟ್ಗೆ ಮನವರಿಕೆ ಆದಂಗೆ ಕಾಣ್ತಾ ಇದೆ. ಈ ತೀರಾ ಅವರಿಗೆ ಆರೋಗ್ಯ ತುಂಬ ವಿಪರೀತವಾಗಿ ಅನಾರೋಗ್ಯ ಏನಾದರೂ ಕಾಡ್ತಾ ಇದ್ರೆ, ಆರೋಗ್ಯದ ಸಮಸ್ಯೆ ಆಗ್ತಾ ಇರ್ತಿದ್ರೆ ಕೋರ್ಟ್ ಕೂಡ ಬಹುಶಃ ಇಮಿಡಿಯೇಟ್ ಆಗಿ ಪರಿಗಣಿಸ್ತಾ ಇರ್ತೇನೆ. ಆದರೆ ಕೋರ್ಟ್ ಕೂಡ ಈ ಒಂದು ಜಜ್ಮೆಂಟನ್ನು ಕಾಯ್ದಿರಿಸಿದೆ, ತೀರ್ಪನ್ನು ಕಾಯ್ದಿರಿಸಿದೆ. ಹೀಗಾಗಿ ಮನೆಯೂಟಕ್ಕೆ ಸಂಬಂಧಪಟ್ಟಂಥ ಆದೇಶ ಜುಲೈ 25ರಂದು ಬರುತ್ತೆ. ಅವತ್ತು ಕೋರ್ಟ್ನ ಆದೇಶ ಬಂದ ನಂತರ ಅವರಿಗೆ ಮನೆಯೂಟ ಸಿಗುತ್ತಾ ಸಿಗಲ್ವಾ ಅನ್ನುವಂಥ ತೀರ್ಮಾನ ಆಗಲಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.